press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಗಾಂಧೀಯುಗ ಮತ್ತು ರಾಷ್ಟ್ರೀಯ ಹೋರಾಟದಲ್ಲಿ ನಡೆತಕ್ಕಂಥ ಒಂದು ಪ್ರಮುಖವಾದ ಘಟನೆ ಅಂದರೆ ಬ್ರಿಟಿಷರ ವಿರುದ್ಧ ನಡೆತಕ್ಕಂಥ ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವೆಂದರೆ 1942 ನಡೆತಕ್ಕಂಥ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಹೆಂಗೆ ಕರೆದೈತಿ ಅದರ ಒಂದು ಹೋರಾಟ ಬಹಳಷ್ಟು ಅಮೋಘವಾಗಿರ್ತಕ್ಕಂಥದ್ದು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ದೊಡ್ಡ ತಿರುವನ್ನೇ ಕೊಟ್ಟಿರ್ತಕ್ಕಂಥ ಒಂದು ಹೋರಾಟ ಅಂತಂದರೆ ನಾ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಕರಿತೀವಿ. ಅದಾದ ತರುವಾಯ ಭಾರತ ರಾಷ್ಟ್ರೀಯ ಹೋರಾಟದಲ್ಲಿ ನಡೆತಕ್ಕಂಥ ಹೋರಾಟಗಳಲ್ಲಿ ಈ ರೈತರ ಮತ್ತು ಕಾರ್ಮಿಕರ ಹೋರಾಟಗಳು ಅಂತ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಇನ್ನು ಭಾರತದ ರಾಷ್ಟ್ರೀಯ ಹೋರಾಟ ಅಥವಾ ಸ್ವಾತಂತ್ರ್ಯ ಹೋರಾಟ ಚಳವಳಿಯಲ್ಲಿ ಈ ಬುಡಕಟ್ಟು ಬಂಡಾಯಗಳು ಅಂತ ನಾವು ಕರೀತಿದ್ವಿ. ಭಾರತ ಅನೇಕ ಧರ್ಮಗಳಿಗೆ, ಅನೇಕ ಜಾತಿಗಳಿಗೆ, ಅನೇಕ ಬುಡಕಟ್ಟು ಜನಾಂಗಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಒಂದು ನಾಡು ಅಂದರೆ ಅದು ಭಾರತ ಅಂತ ಕರಿತೀವಿ. ಈ ಭಾರತದಲ್ಲಿ ಅನೇಕ ಜನರು ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಆದಿವಾಸಿ ಜನಾಂಗದವರು ಮತ್ತು ಬುಡಕಟ್ಟು ಜನಾಂಗದವರು ಭಾರತದಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಈಗಲೂ ಸಹ ಅನೇಕ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನ ನಾವು ಈಗಲೂ ಸಹ ನೋಡ್ತಾ ಇದ್ವಿ. ಈ ಉದಾಹರಣೆಯಾಗಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನೋಡೋದಾದ್ರೆ ಈ ಅಲಗಲಿಯ ಬೇಡರ ದಂಗೆ ಅಂತ ನಾವು ನೋಡ್ತಾ ಬಂದಿದ್ವಿ. ಬ್ರಿಟಿಷರ ಆಡಳಿತ ವಿರುದ್ಧ ಕರ್ನಾಟಕದಲ್ಲಿ ಪ್ರತಿರೋಧಗಳು ನಡೆಯುತ್ತವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಬುಡಕಟ್ಟು ಹೋರಾಟ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಡೀತಕ್ಕಂಥ ಅಲಗಲಿ ಒಂದು ಹೋರಾಟ ಪ್ರಾರಂಭವಾಗುತ್ತೆ. ನಿಶಸ್ತ್ರೀಕರಣದ ವಿರುದ್ಧವಾಗಿ ಈ ಒಂದು ಜನರು ಏನ್ ಮಾಡ್ತಾ ಇದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು, ಅದನ್ನ ನಾವು ಅಲಗಲಿಯ ಬೇಡರ ದಂಗೆ ಅಂತ ಕರೆದಿದ್ವಿ. ಇನ್ನು ಅದೇ ರೀತಿಯಾಗಿ ಭಾರತದ ಇತಿಹಾಸದಲ್ಲಿ ನೋಡ್ಬೇಕಾದ್ರೆ ಈ ಬುಡಕಟ್ಟು ಬಂಡಾಯಗಳ ಪಾತ್ರ ಸಹ ಪ್ರಮುಖವಾಗುತ್ತೆ. ಅದರಲ್ಲಿ ಕೋಲಾರ ದಂಗೆ ಅಂತ ಆಗಿರ್ಬೋದು. ಇಲ್ಲಿ ಪ್ರಮುಖವಾದ ಬುಡಕಟ್ಟುಗಳು ಯಾವ್ಯಾವ ಅಂತ ಹೇಳಿದ್ರೆ ಇಲ್ಲಿ ಕೋಲಾರ ದಂಗೆ, ಸಂತಾಲರ ದಂಗೆ, ಮುಂಡರ ದಂಗೆ. ನೋಡಿ, ಈ ಕೋಲಾರ ಅನ್ನೋದು ಕೋಲಾರ ಅಂತ ಹೇಳ್ತೀವಿ. ಈ ಕೋಲಾರ ಅನ್ನೋದು ಒಂದು ಬುಡಕಟ್ಟು ಜನಾಂಗ. ಅದೇ ರೀತಿಯಾಗಿ ಈ ಸಂತಾಲ ಅಂತ ಒಂದು ಬುಡಕಟ್ಟು ಜನಾಂಗ ಆಗಿರ್ಬೋದು. ಇನ್ನ ಈ ಜಾರ್ಖಂಡ್ ರಾಜ್ಯಗಳಲ್ಲಿ ಹೋದ್ರೆ ಕಂಡು ಬರ್ತಕ್ಕಂಥ ಮತ್ತೊಂದು ಆದಿವಾಸಿ ಜನಾಂಗ ಅಥವಾ ಬುಡಕಟ್ಟು ಜನಾಂಗ ಅಂದ್ರೆ ಈ ಮುಂಡ ಜನಾಂಗ ಅಂತ ಕರಿತೀವಿ ಜಾರ್ಖಂಡ್ ಅಲ್ಲಿ ಹೋದ್ರೆ. ಈ ಹೋರಾಟಗಳಲ್ಲಿ ಬ್ರಿಟಿಷರ ಒಂದು ಕಂದಾಯ ನೀತಿಯಿಂದಾಗಿ ಅಥವಾ ಜಮೀನ್ದಾರ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ನೀತಿಗಳಾಗಿರ್ಬೋದು. ಅದೇ ರೀತಿಯಾಗಿ ಈ ಬ್ರಿಟಿಷರು ಅರಣ್ಯ ನೀತಿಗಳಲ್ಲಿ ತಂದಿರ್ತಕ್ಕಂಥ ನೀತಿಯಿಂದಾಗಿ ಇಲ್ಲಿರ್ತಕ್ಕಂಥ ಆದಿವಾಸಿ ಜನಾಂಗಗಳು ಮತ್ತು ಬುಡಕಟ್ಟು ಜನಾಂಗಗಳು ಸಹ ಏನ್ ಮಾಡ್ತಾ ಇದಾವೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ವಿ. ಇದರಲ್ಲಿ ಪ್ರಮುಖವಾಗಿ ಕೋಲರು ಹೋರಾಟ ಮಾಡ್ತಾ ಇದ್ರೆ ಮುಂಡ ಜನಾಂಗ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಅಲಗಲಿಯ ಒಂದು ಬೇಡರ ದಂಗೆ ಸಹ ಪ್ರಮುಖವಾಗಿತ್ತೆಂಬುದು ನಮಗೆ ಆಲ್ರೆಡಿ ಗೊತ್ತಿದೆ. ಅದೇ ರೀತಿಯಾಗಿ ಈ ಒಂದು ಸಂತಾಲರ ದಂಗೆ ಬಹಳಷ್ಟು ಇಂಪಾರ್ಟೆಂಟ್. ಈ ಬುಡಕಟ್ಟುಗಳ ಹೋರಾಟ ದಂಗೆಯಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಬುಡಕಟ್ಟು ಅಂತಂದ್ರೆ ಈ ಸಂತಾಲ ಬುಡಕಟ್ಟು. ಹಾಗಾದ್ರೆ ಈ ಬುಡಕಟ್ಟು ಜನಾಂಗದವರು ಭಾರತದ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತಾ ಇದ್ದಾರೆ ಅಂತಂದ್ರೆ ಈ ಬಂಗಾಳ ಮತ್ತು ಒರಿಸ್ಸದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಒಂದು ಬುಡಕಟ್ಟು ಜನಾಂಗವೇ ಈ ಸಂತಾಲ ಜನಾಂಗದವರು. ಈ ಸಂತಾಲ ಜನಾಂಗದವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಬ್ರಿಟಿಷರು ಜಾರಿಗೆ ತಂದಿರ್ತಕ್ಕಂಥ ಅರಣ್ಯ ನೀತಿಗಳು ಮತ್ತು ಈ ಕಂದಾಯ ನೀತಿಗಳು ಅಂತ ಕರೀತಾ ಇದ್ವಿ. ಈ ಜನರು ಏನ್ ಮಾಡ್ತಾ ಇದ್ರೆ ಅರಣ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪ್ರದೇಶವನ್ನ ಅದರ ಸಂಪೂರ್ಣವಾಗಿ ಭೂ ಪ್ರದೇಶವನ್ನಾಗಿ ಅಥವಾ ಭೂಮಿಯ ಉಳುಮೆ ಮಾಡೋಕ್ಕೋಸ್ಕರ ಅಥವಾ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡಿ ಅದನ್ನ ಪರಿವರ್ತನೆ ಮಾಡ್ಬೇಕಂದ್ರೆ ಬಹಳ ಕಷ್ಟಪಟ್ಟಿರ್ತಾರೆ. ಆ ಭೂಮಿಯನ್ನ ಏನ್ ಮಾಡ್ತಾ ಇದ್ರೆ ಅದಗೊಳಿಸ್ತಕ್ಕಂಥದ್ದು ಅಲ್ಲಿ ಕೃಷಿಯನ್ನ ಮಾಡ್ತಾ ಇರ್ತಾರೆ. ಆ ಕೃಷಿಯಿಂದ ಬಂದಂತ ಲಾಭದಲ್ಲಿ ಏನ್ ಮಾಡ್ತಾ ಇದ್ರೆ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಇಲ್ಲಿ ಕಾಯಂ ಭೂ ಜಮೀನ್ದಾರಿ ಪದ್ಧತಿ ಅಂತ ಹಿಂಗ್ ಕರಿತೀವಿ. ಆ ಜಮೀನ್ದಾರಿ ಪದ್ಧತಿಯಿಂದಾಗಿ ಏನ್ ಮಾಡ್ತಾ ಇದ್ರೆ ಈ ಜನಾಂಗದವರಿಗೆ ಹೆಚ್ಚು ತೆರಿಗೆಗಳನ್ನ ವಸೂಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರೆ, ಇದರ ಜೊತೆಗೆ ಮಧ್ಯವರ್ತಿಗಳಾಗಿರ್ತಕ್ಕಂಥ ಯಾರೋ ಜಮೀನ್ದಾರರು
ಸೊ ಅದೇ ಪ್ರಮುಖವಾಗಿ ಬಂಗಾಳಿ ಜಮೀನ್ದಾರರು ಅಂತ ಕೊಟ್ಟಿದ್ದಾರೆ. ಈ ಬಂಗಾಳಿ ಜಮೀನ್ದಾರರು ಏನ್ ಮಾಡ್ತಾ ಇದ್ರು, ಈ ಒಂದು ಬುಡಕಟ್ಟು ಜನಾಂಗದವರನ್ನ ಬಹಳಷ್ಟು ಶೋಷಣೆಗೆ ಒಳಪಡಿಸ್ತಾ ಇದ್ರು. ಇವರು ಬಹಳಷ್ಟು ಸೌಮ್ಯ ಸ್ವಭಾವದವರು ಹಾಗೂ ತಮ್ಮ ಹಿತವನ್ನ ಕಾಯ್ಕೊಳ್ತಾ ಇದ್ರು, ಬಹಳಷ್ಟು ಸಭ್ಯತೆಯನ್ನ ಸರ್ಕಾರದಿಂದ ಕಾಯ್ಕೊಳ್ತಾ ಇದ್ರು. ಆದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಇತ್ತು, ಇವರನ್ನ ಬಹಳಷ್ಟು ಶೋಷಣೆಗೆ ಒಳಪಡಿಸ್ತಾ ಇತ್ತು. ಇಲ್ಲಿ ಅನಗತ್ಯವಾಗಿ ಏನ್ ಮಾಡ್ತಾ ಇತ್ತು, ಈ ಒಂದು ರೈತರಿಗೆ ಕಂದಾಯದ ಹೆಸರಿನಲ್ಲಿ ಶೋಷಣೆಗೆ ಒಳಪಡಿಸ್ತಾ ಇದ್ರು. ಹಾಗಾಗಿ ಈ ಒಂದು ಬುಡಕಟ್ಟು ಜನಾಂಗದವರು ರಹಸ್ಯ ಸಭೆಗಳನ್ನ ನಡೆಸಿ ಯಾರು ತೆರಿಗೆಯನ್ನ ವಸೂಲು ಮಾಡ್ತಾ ಇದ್ರೆ ಅವರ ಮನೆಗಳನ್ನ ಅಥವಾ ಆಫೀಸುಗಳನ್ನ ಲೂಟಿ ಮಾಡ್ಬೇಕೆಂಬುದು ಇವರ ಒಂದು ರಹಸ್ಯ ಸಭೆಗಳನ್ನ ಕರೆದಿದ್ರು. ಈ ಸಂತಾಲ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾರೆ, ಈ ರಹಸ್ಯ ಸಭೆಗಳನ್ನ ನಡೆಸಿ ಅಲ್ಲಿ ಏನು ಪ್ರಮುಖವಾಗಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳಿದ್ರು, ಜಮೀನ್ದಾರರಿರ್ತಕ್ಕಂಥದ್ದು ಅಥವಾ ಸರ್ಕಾರದ ಅಥವಾ ಬ್ರಿಟಿಷ್ ಸರ್ಕಾರದ ವ್ಯಕ್ತಿಗಳಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳಿದ್ರು, ಅವರ ಮನೆಗಳನ್ನ ಲೂಟಿ ಮಾಡಬೇಕೆಂಬುದು ಇವರ ಒಂದು ಪ್ರಮುಖವಾದ ಉದ್ದೇಶ. ಈ ನಿಟ್ಟಿನಲ್ಲಿ ಕೆಲವಷ್ಟು ಪ್ರದೇಶಗಳನ್ನ ಇವರು ಏನ್ ಮಾಡ್ತಾ ಇದ್ರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಪ್ರದೇಶಗಳು ಯಾವಪ್ಪ ಅಂತಂದ್ರೆ ಬಾರಾಹತ್ ಅಂತ ಒಂದು ಪ್ರದೇಶ ಆಗಿರ್ಬೋದು, ಸೊ ಅದೇ ರೀತಿಯಾಗಿ ಭಾಗತ್ಪುರ ಅಂತ ಒಂದು ಭಾಗತ್ಪುರ, ಇನ್ನ ರಾಜ್ಮಹಲ್ ಅಂತ ಕರಿತೀವಿ, ರಾಜ್ಮಹಲ್ ಮುಂತಾದ ಪ್ರದೇಶಗಳನ್ನ ಇವರು ಏನ್ ಮಾಡಿದ್ರು ಕೇಂದ್ರವಾಗಿ ಇಟ್ಕೊಂಡ್ರು. ಈ ಪ್ರದೇಶಗಳಲ್ಲಿ ಏನ್ ಮಾಡ್ತಿದ್ರು, ಅಲ್ಲಿ ಅವ್ರು ಏನ್ ಹೇಳಿದ ಪ್ರಕಾರವಾಗಿ ಲೋಟಿ ರಹಸ್ಯ ಸಭೆಗಳನ್ನ ನಡೆಸಿ ಈ ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಇಲ್ಲಿ ಶ್ರೀಮಂತ ಜಮೀನ್ದಾರ ಇದ್ದಾರೆ, ಅವರ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕು ಕೊಳ್ಳೆ ಹೊಡಿಬೇಕೆಂಬುದು ಇವರ ಒಂದು ತೀರ್ಮಾನವಾಗಿತ್ತು. ಹಾಗಾಗಿ ಈ ಬಾರಾಹತ್, ಭಾಗತ್ಪುರ್ ಮತ್ತು ರಾಜ್ಮಲ್ ಎಂಬ ಪ್ರದೇಶಗಳನ್ನ ಏನ್ ಮಾಡ್ತಾವನ್ನು ಸಂಪೂರ್ಣವಾಗಿ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು. ಈ ವಿಚಾರಗಳು ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಈ ಒಂದು ಲೂಟಿಕೋರನ್ನ ಹೇಗಾದ್ರೂ ಮಾಡಿ ಹತೋಟಿಗೆ ತರಬೇಕೆಂಬುದು ಬ್ರಿಟಿಷ್ ಸರ್ಕಾರದ ಒಂದು ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಈ ಬುಡಕಟ್ಟು ಜನಾಂಗದವರ ಹತ್ತಿಕ್ಕೋದಕ್ಕೋಸ್ಕರ ಏನ್ ಮಾಡುತ್ತೆ, ಬ್ರಿಟಿಷರ ಒಂದು ಸೈನ್ಯಪಡೆಯನ್ನೇ ಈ ಒಂದು ಬಂಗಾಳ ಮತ್ತು ಒರಿಸ್ಸಾ ಗುಡ್ಡಗಾಡ ಪ್ರದೇಶದಲ್ಲಿ ಬಂದು ಆ ಜನರನ್ನ ಏನ್ ಮಾಡುತ್ತೆ ಬಂಧಿಸ್ತಾ ಇದೆ, ಕೆಲವಷ್ಟು ಮುಖಂಡನ್ನ ಬಂಧಿಸ್ತಾ ಇದೆ. ಇನ್ನು ಕೆಲವಷ್ಟು ಜನ ಏನ್ ಮಾಡ್ತಾರೆ ಆ ಗುಡ್ಡಗಾಡ ಪ್ರದೇಶಗಳಿಂದ ತಪ್ಪಿಸ್ಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಾಚರಣೆಗಳನ್ನ ನಡೆಸ್ತಾ ಬಂದ್ರು. ಇನ್ನ ಈ ರೀತಿಯಾಗಿ ಜಮೀನ್ದಾರರು ಮತ್ತು ಏನು ಕಲ್ಕತ್ತದ ಜಮೀನ್ದಾರರು ಅಂತ ನಾವು ಏನ್ ಕರೆದಿದ್ವಿ, ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಆಗ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಅವರು ನೀತಿಗಳಿಂದಾಗಿ, ಅರಣ್ಯ ನೀತಿ ಮತ್ತು ಕಂದಾಯ ವಸೂಲಿ ಪದ್ಧತಿಗಳಿಂದಾಗಿ ಶೋಷಣೆಗೊಳಪಟ್ಟಿರ್ತಕ್ಕಂಥ ಈ ಸಂತಾಲರು ಏನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸಂತಾಲರ ದಂಗೆ ಏನಾಗಿರ್ತಕ್ಕಂಥ ಬಹಳಷ್ಟು ಅಮೋಘವಾಗಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಿಂದ ಕಾಣ್ತಾ ಇದ್ದೀವಿ. ಈ ರೀತಿಯಾಗಿ ಇದೇ ರೀತಿಯಾಗಿರ್ತಕ್ಕಂಥ ದಂಗೆಗಳು, ಈ ಕೋಲಾರ ದಂಗೆ, ಮುಂಡರ ದಂಗೆಗಳು ಸಹ ನಡೆದು, ಅದೇ ರೀತಿ ನಾನು ಆಗ್ಲೇ ಹೇಳ್ದಂಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬುಡಕಟ್ಟು ಜನಾಂಗದ ಹೋರಾಟ ಅಂದ್ರೆ ಅಲಗಲಿಯ ಬೇಡದ ದಂಗೆ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಒಂದು ಬುಡಕಟ್ಟು ಜನಾಂಗದವರು ಸಹ ಏನ್ ಮಾಡ್ತಾ ಇದ್ರೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು ಎಂಬುದು ನಮಗೆ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಇಷ್ಟು ಬುಡಕಟ್ಟುಗಳ ಒಂದು ಹೋರಾಟ. ಇನ್ನು ಅದೇ ರೀತಿಯಾಗಿ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತೊಬ್ಬ ವ್ಯಕ್ತಿಯ ಒಂದು ವಿಚಾರವನ್ನ ನೋಡೋದಾದ್ರೆ ನೇತಾಜಿ ಎಂದು ಹೆಸರು ಬಂದಿರ್ತಕ್ಕಂಥ ಯಾರ ಕರಿತಾ ನೇತಾಜಿ ಅಂತ ನೋಡಿ, ನಮ್ಮ ಭಾರತದಲ್ಲಿ ಕೆಲವೊಬ್ಬರ ಹೆಸರುಗಳು ಅವರ ಒಂದು ಬಿರುದುಗಳಿಂದ ಬಹಳಷ್ಟು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಗಾಂಧೀಜಿ ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರ್ತಾ ಮಹಾತ್ಮ ಗಾಂಧೀಜಿ ಅಂತ ಹೆಸರನ್ನ ಕರೀತಾ ಇದ್ವಿ. ಅದೇ ರೀತಿಯಾಗಿ ನೆಹರು ಬಗ್ಗೆ ಹೇಳ್ಬೇಕಂದ್ರೆ ಚಾಚಾ ನೆಹರು ಅಂತ ನಾವು ಕರೀತಾ ಇದ್ವಿ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನಾವು ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಒಂದು ವಿಚಾರವನ್ನ ತಿಳಿತಾ ಹೋಗೋಣ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರೀತಾ ಇದ್ದೀವಿ. ಸೊ ಇವರು 1897 ಇಸ್ವಿ
ಜನವರಿ 23ನೇ ತಾರೀಕಂದು ಒರಿಸ್ಸಾದಲ್ಲಿ ಮೂಲತಃ ಒರಿಸ್ಸಾದಲ್ಲಿ ಜನಿಸಿರ್ತಕ್ಕಂಥದ್ದು. ಇವರ ತಂದೆ ಹೆಸರು ಜಾನಕಿ ದಾಸ್ ಅಂತ ಕರಿತೀವಿ, ಜಾನಕಿ ದಾಸ್ ತಂದೆ, ತಾಯಿ ಪ್ರಭಾವತಿ ಬೋಸ್ ಅಂತ ಕರಿತೀವಿ. ಸೊ ಇವರ ಮಗನ 14ನೇ ಮಗನಾಗಿ ಇವರು ಜನಿಸಿರ್ತಕ್ಕಂಥದ್ದು. ಇವರು ಪ್ರಾರಂಭಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ಕತ್ತಾದಲ್ಲೇ ಮುಗಿಸ್ತಾ ಇದ್ದಾರೆ. ಇನ್ನು ಎಂ ಎ ಪದವಿಯನ್ನು ಪಡೆದ ನಂತರ ಇವರು ಏನು ಮಾಡ್ತಾರೆ, ಇಲ್ಲಿ ಐ ಸಿ ಎಸ್ ಅಂತ ಒಂದು ಪದವಿ ಇರುತ್ತೆ, ಐ ಸಿ ಎಸ್. ಸೊ ಐ ಸಿ ಎಸ್ ಅಂತಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಈ ಒಂದು ನಾಗರಿಕ ಸೇವಾ ಪರೀಕ್ಷೆ ಅಂತ ಕರೀತಾ ಇದ್ವಿ. ಸೊ ಈಗೆಲ್ಲ ಇದಕ್ಕೆ ಎಕ್ಸಾಂಪಲ್ಸ್ ಆಗಿ ನಾವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ತೊಗೊಂಡಾಗ ಐ ಎ ಎಸ್ ಅನ್ನು ತಗೊಳ್ತಾ ಇದ್ದಾರೆ, ಐ ಎ ಎಸ್, ಐ ಪಿ ಎಸ್, ಐ ಪಿ ಎಸ್, ಐ ಎಫ್ ಎಸ್. ಸೊ ಇನ್ನು ಮುಂತಾದ ನಾಗರಿಕ ಸೇವೆಗಳು ಕಂಡುಬರ್ತದೆ. ಆಗಿನ ಕಾಲದಲ್ಲಿ ನಾಗರಿಕವಾಗಿರ್ತಕ್ಕಂಥ ಸೇವೆ ಅಂತೇಳಿ ಐ ಸಿ ಎಸ್ ಅಂತ ಹೇಳ್ತೀವಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಈ ಒಂದು ಪರೀಕ್ಷೆಯಲ್ಲಿ ಇವರು 4ನೇ ರ್ಯಾಂಕ್, 4th rank. ಆಗಿನ ಕಾಲದಲ್ಲಿ ಈ ಒಂದು ಐ ಸಿ ಎಸ್ ಪರೀಕ್ಷೆಯಲ್ಲಿ 4ನೇ ದರ್ಜೆಯಲ್ಲಿ ಅಥವಾ ರ್ಯಾಂಕಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು. ಪ್ರಾರಂಭಿಕವಾಗಿ ಈ ಸನಾತನ ಧರ್ಮವಾಗಿರ್ತಕ್ಕಂಥ ಹಿಂದೂ ಧರ್ಮದ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಜನರ ಪ್ರೀತಿಯಿಂದ ಪಾತ್ರರಾಗಿ ಇವರನ್ನು ಜನರು ಎಲ್ಲ ಏನು ಮಾಡ್ತಾ ಇದ್ರು, ನೇತಾಜಿ ಎಂಬ ಹೆಸರಿಂದ ಕರೀತಾ ಇದ್ರು. ಇನ್ನು ಪ್ರಾರಂಭಿಕ ಶಿಕ್ಷಣ ಆಯಿತು. ಅನೇಕ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ನಾಗರಿಕ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನಾಗರಿಕ ಸೇವಾ ಕೆಲ ಸೇವೆಯಲ್ಲಿ ಸಲ್ಲಿಸ್ತಾ ಇರ್ತಾರೆ. ಈ ಸೇವೆಗೆ ರಾಜೀನಾಮೆಯನ್ನು ನೀಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಪ್ರೇರಣೆಯಾಗಿರ್ತಕ್ಕಂಥ ನಾಯಕರು ಯಾರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದ ಅದೇ ರೀತಿಯಾಗಿರ್ತಕ್ಕಂಥದ್ದು ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ತೀವ್ರಗಾಮಿಗಳ ನಾಯಕರಲ್ಲಿ ಮತ್ತೊಬ್ಬ ವ್ಯಕ್ತಿ ಅಂತಾರೆ ಅರವಿಂದ ಘೋಷ್ ಅಂತ ಹೇಳ್ತೀವಿ. ಇವರ ಒಂದು ವಿಚಾರಧಾರೆಗಳಿಂದ ಪ್ರೇರೇಪಿತಗೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರು ಏನು ಮಾಡ್ತಾರೆ, ಭಾರತೀಯ ರಾಷ್ಟ್ರೀಯ ಹೋರಾಟ ಚಳುವಳಿ ಇವರು ಸಹ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಬೇಕು, ವಿದೇಶಿಯರ ಒಂದು ನೆರವನ್ನು ಪಡ್ಕೊಂಡು ಭಾರತವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಭಾಗದಲ್ಲಿ ಇವರು ಸಹ ಸೇರ್ಪಡೆ ಆಗ್ತಾ ಇದ್ದಾರೆ. ಇವರು ಪ್ರಾರಂಭದಲ್ಲಿ 30ರ ಒಂದು ಪ್ರಾಯದಲ್ಲಿ ಏನಾಗ್ತಾರೆ, ಗಾಂಧೀಜಿಯವರ ಒಂದು ಸೌಮ್ಯ ಸ್ವಭಾವದಿಂದ ಪ್ರೇರೇಪಿತಗೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ವಿದೇಶಗಳಲ್ಲಿ ಸಂಘಟನೆಗಳಿರ್ತಕ್ಕ ಅನೇಕ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ಪ್ರಪಂಚ ಬೇರೆ ಬೇರೆ ದೇಶಗಳಲ್ಲಿ ಇದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಇಟಲಿ ಆಗಿರ್ಬೋದು, ರೋಮ್ ಆಗಿರ್ಬೋದು, ಇಸ್ತಾಂಬುಲ್ ಅಂತ ಒಂದು ಪ್ರದೇಶ ಆಗಿರ್ಬೋದು, ಅದೇ ರೀತಿಗೆ ಬರ್ಲಿನ್ ಅಂತ ಒಂದು ಪ್ರದೇಶ, ವಿಯೆನ್ನ ಮುಂತಾದ ಪ್ರದೇಶಗಳಲ್ಲಿ ಏನ್ ಮಾಡಿದ್ರು, ಅಲ್ಲೇ ಇರ್ತಕ್ಕಂಥ ವಿದೇಶಿ ಸಂಘಟನೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಕೊಡೋದಕ್ಕೋಸ್ಕರ ಏನ್ ಮಾಡಿದ್ರು, ಈ ಪ್ರದೇಶಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಸಂಚಾರವನ್ನ ಬೆಳೆಸ್ತಾ ಬಂದ್ರು. ಆ ಸಂಚಾರದ ಸಂದರ್ಭದಲ್ಲಿ ಆ ಸಂಘಟನೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಈ ನೇತಾಜಿ ಸುಭಾಷ್ ಚಂದ್ರ ಬೋಸರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿರ್ತಕ್ಕಂಥ ಈ ಯುರೋಪಿನ ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ, ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರ ಅನುಮತಿಯನ್ನ ಪಡೆಯದೆ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದನ್ನ ಇವರು ಸಂಪೂರ್ಣವಾಗಿ ವಿರೋಧಿಸಿರ್ತಕ್ಕಂಥ ನಾಯಕರು. ಹಾಗಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಬ್ರಿಟಿಷರು ವಿರುದ್ಧವಾಗಿ ಇವರ ಒಂದು ಹೋರಾಟ ಹೇಗೆ ನಡೀತಪ್ಪ ಅಂತಂದ್ರೆ, ಅದಕ್ಕೆ ಕಾರಣ ಅಂತಂದ್ರೆ ಭಾರತೀಯರನ್ನ ಎರಡನೇ ಮಹಾಯುದ್ಧದಲ್ಲಿ ತೊಡಗಿಸಿರ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈ ಎಲ್ಲಾ ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸರು ಸೌಮ್ಯವಾದಿ ನಾಯಕನಂದು ಹೆಸರು ಪಡೆದಿರ್ತಕ್ಕಂಥ ಗಾಂಧೀಜಿಯವರ ಒಂದು ನೆರವಿನ ಮೇರೆಗೆ, ಅವರ ಒಂದು ಬೆಂಬಲದ ಮೇರೆಗೆ 2 ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಒಂದು
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಎರಡು ಬಾರಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು 1937 ಇಸವಿಯಲ್ಲಿ ನಡೀತಕ್ಕಂಥ ಅಧಿವೇಶನ, ಇನ್ನೊಂದು 1938 ನಡೀತಕ್ಕಂಥ ಅಧಿವೇಶನ. ಗಾಂಧೀಜಿಯವರ ಒಂದು ಬೆಂಬಲದ ಮೇರೆಗೆ ಹರಿಪುರ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸರು ವಹಿಸ್ಕೊಂಡಿರ್ತಾರೆ. ಆದರೆ ಈ ಅಧಿವೇಶನದಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಈ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ವಿಚಾರಧಾರೆಗಳಲ್ಲಿ ಸಾಮ್ಯತೆ ಇರಲ್ಲ. ಗಾಂಧೀಜಿಯವರ ಸೌಮ್ಯತ್ವದಿಂದ ಅಥವಾ ಶಾಂತಿಯಾಗಿ ನಾವೇನು ಮಾಡಬೇಕಾಗುತ್ತೆ ಅಥವಾ ಅಹಿಂಸಾ ಘಟನೆಗಳ ಮುಖಾಂತರವಾಗಿ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಪಡಿಬೇಕೆಂಬುದು ಗಾಂಧೀಜಿಯವರ ಒಂದು ವಿಚಾರಧಾರೆ ಆಯಿತು. ಆದರೆ ಸುಭಾಷ್ ಚಂದ್ರ ಬೋಸರು ಏನು ಹೇಳ್ತಾ ಇದ್ದಾರೆ, ಕ್ರಾಂತಿಕಾರಕ ಚಟುವಟಿಕೆಗಳ ಮುಖಾಂತರವಾಗಿ ಹಾಗೂ ವಿದೇಶಿಯರ ಒಂದು ಸಹಾಯವನ್ನು ಪಡೆಯದೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದು ಸರಿಯಲ್ಲ ಎಂಬುದು ನೇತಾಜಿ ಸುಭಾಷ್ ಚಂದ್ರ ಬೋಸರ ವಿಚಾರಗಳು. ಹಾಗಾಗಿ ವಿದೇಶಿಯರ ಒಂದು ನೆರವನ್ನು ಪಡಿಬೇಕೆಂಬುದು ಸುಭಾಷ್ ಚಂದ್ರ ಬೋಸರ ಒಂದು ಅಭಿಪ್ರಾಯವಾಗಿತ್ತು. ಈ ಅಭಿಪ್ರಾಯವನ್ನು ಪರಿಗಣಿಸಲಿಲ್ಲ ಯಾರೋ ಗಾಂಧೀಜಿ. ಇದು ಒಂದು ವಿಚಾರ ಆಗಿರ್ಬೋದು. ಇನ್ನು ಗಾಂಧೀಜಿಯವರು ಬ್ರಿಟಿಷರ ಬಗ್ಗೆ ತೋರಿರ್ತಕ್ಕಂಥ ಧೋರಣೆಗಳು ಮೃದು ಧೋರಣೆಗಳಿದ್ದು, ಹಾಗಾಗಿ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಹೊರಬಂದಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಈ ಪಕ್ಷವನ್ನು ನಾವು ಫಾರ್ವರ್ಡ್ ಬ್ಲಾಕ್ ಅಂತ ಕರೀತಾ ಇದ್ದೀವಿ. ಎಂತ ಕರಿತೀವಿ? ಫಾರ್ವರ್ಡ್ ಬ್ಲಾಕ್ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಇದ್ದರೆ, ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡೇ ಗಾಂಧೀಜಿ ಯಾರು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಇಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿಯನ್ನು ಹುಟ್ಟುಹಾಕುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಈ ಸಮಾಜವಾದದ ತತ್ವಗಳು ಅಥವಾ ಮಾರ್ಕ್ಸ್ವಾದ ಅಂತ ಕರಿತೀವಿ. ಈ ಮಾರ್ಕ್ಸ್ವಾದ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಒಂದು ಪ್ರಜಾಪ್ರಭುತ್ವದ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಬಣ, ಇನ್ನೊಂದು ಕಮ್ಯುನಿಸ್ಟ್ ಬಣ ಅಂತ ಕರಿತೀವಿ. ಈ ಕಮ್ಯುನಿಸ್ಟ್ ಬಣ ಅಥವಾ ಮಾರ್ಕ್ಸ್ವಾದ ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಹಾಗಾಗಿ ಅದನ್ನ ಮಾರ್ಕ್ಸ್ವಾದ ಅಂತ ಕರಿತೀವಿ ಅಥವಾ ಕಮ್ಯುನಿಸ್ಟ್ ಅಂತ ಕರಿತೀವಿ. ಆ ಒಂದು ಕೃತಿ, ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರ್ತಕ್ಕಂಥ ಒಂದು ಕೃತಿ ಅಂದ್ರೆ ದಾಸ್ ಕ್ಯಾಪಿಟಲ್ ಅಂತ ಒಂದು ಕೃತಿ. ಅಲ್ಲಿ ಸಮಾಜವಾದದ ಚಿಂತನೆಗಳು, ಲಕ್ಷಣಗಳು, ಸಮಾಜವಾದದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಭಿಪ್ರಾಯಗಳು ಯಾವ ರೀತಿ ಇದೆ ಎಂಬುದನ್ನ ಆ ದಾಸ್ ಕ್ಯಾಪಿಟಲ್ಲಿ ಬರೆದಿದ್ದಾರೆ. ಹಾಗಾಗಿ ಪ್ರಪಂಚದಲ್ಲಿ ಕೆಲವಷ್ಟು ರಾಷ್ಟ್ರಗಳು ಕಮ್ಯುನಿಸ್ಟ್ ರಾಷ್ಟ್ರಗಳಾಗಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ತತ್ವಗಳನ್ನ ಒಳಗೊಂಡಿರ್ತಕ್ಕ ಈ ನಿಟ್ಟಿನಲ್ಲಿ ಸುಭಾಷ್ ಚಂದ್ರ ಬೋಸರು ಸಹ ಏನ್ ಮಾಡ್ತಾರೆ, ಕಮ್ಯುನಿಸ್ಟ್ ತತ್ವಗಳನ್ನ ಅಥವಾ ಮಾರ್ಕ್ಸ್ವಾದದ ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಕ್ರಾಂತಿಕಾರಿ ಚಟುವಟಿಕೆಗಳ ಮುಖಾಂತರವಾಗಿ ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ಭಾರತದಿಂದಲೇ ಹೊರಹಾಕ್ಬೇಕೆಂಬ ಪಣವನ್ನು ತೊಟ್ಟಿರ್ತಕ್ಕಂಥ ಮತ್ತೊಬ್ಬ ನಾಯಕ ಅಂತ ಹೇಳಿದ್ರೆ ನಾವು ನೇತಾಜಿಯವರ ಹೆಸರನ್ನ ಇಲ್ಲಿ ಹೇಳಬಯಸ್ತೀವಿ. ಈ ರೀತಿಯಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಹೊರಬಂದಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸರು ಈ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡ್ತಾ ಇದೆ. ಈ ಫಾರ್ವರ್ಡ್ ಬ್ಲಾಕ್ ನಿಂದ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಅವರ ವಿದೇಶಿಯರನ್ನ ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಸಂಘಟನೆಗಳೇ ಸಪೋರ್ಟನ್ನು ಕೊಟ್ಕೊಳ್ತಾ ಬಂದು ಅವರನ್ನ ಹೇಗಾದರೂ ಮಾಡಿ ಭಾರತವನ್ನು ಸಂಪೂರ್ಣವಾಗಿ ಬ್ರಿಟಿಷರಿಂದ ಮುಕ್ತಿಗೊಳಿಸಬೇಕೆಂಬ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥ ನಾಯಕ. ಇದೇ ಸಂದರ್ಭದಲ್ಲಿ ಈ ರೀತಿಯಾದ ಬ್ರಿಟಿಷರ ಒಂದು ಆಡಳಿತವನ್ನು ವಿರೋಧಿಸಿದೆ ಅಂದರೆ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಕೊಡಬಾರದಿತ್ತು ಎಂಬುದು ವಿಚಾರಧಾರೆಯಿಂದ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಇವರು ಹೊರ ಬರ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಈ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಗೃಹ ಬಂಧನದಲ್ಲಿ ಇಡುತ್ತೆ. ಇಲ್ಲಿ ಗೃಹ ಬಂಧನ ಅಂತ ಹೇಳಿದ್ರೆ ಅವ್ರ ಜೈಲಲ್ಲಿ ವಾಸ ಇರಲ್ಲ, ಜೈಲು ವಾಸ ಬೇರೆ, ಗೃಹ ಬಂಧನ ಬೇರೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇರ್ಬೇಕಾಗತ್ತೆ. ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರ ಸಹಾಯದಿಂದ ಹೊರಗೆ ಹೋಗ್ಬೇಕಾದ್ರೆ ಮನೆಯನ್ನು ಬಿಟ್ಟು ಹೊರಗೆ ಹೋಗದೆ ಇರ್ತಕ್ಕಂಥ ದಿಗ್ಬಂಧನಕ್ಕೆ ನಾವು ಗೃಹ ಬಂಧನ ಅಂತ ಕರಿತೀವಿ. ಹಾಗಾಗಿ ಗಾಂಧೀಜಿಯವರು ಯೋಗಾಭ್ಯಾಸದ ಒಂದು ನೆಪದಿಂದಾಗಿ ಈ ಗೃಹ ಬಂಧನ ತಪ್ಪಿಸ್ಕೊಂಡು ಏನ್ ಮಾಡ್ತಾ ಇದ್ರೆ ಜರ್ಮನಿನ ತಲುಪ್ತಾ ಇದ್ರೆ ಆ ಜರ್ಮನಿಯನ್ನು ತಲುಪಿದ ಸಂದರ್ಭದಲ್ಲಿ ಅಲ್ಲಿ ಜರ್ಮನಿಯ ಶ್ರೇಷ್ಠ ನಾಯಕನಾಗಿರ್ತಕ್ಕಂಥ ಆಗ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಹಿಟ್ಲರನ ಒಂದು ಸಹಾಯವನ್ನು ಪಡೀತಾ ಇದ್ರೆ ಅಲ್ಲಿ ಜರ್ಮನಿ ಪ್ರಮುಖವಾಗಿ ಹಿಟ್ಲರು ಅದರ ಇಟಲಿಯ ಮುಸಲೋನಿ ಆಗಿರ್ತಕ್ಕಂಥದ್ದು ಮತ್ತು
ಸಿಂಗಾಪುರದಲ್ಲಿ ಇರ್ತಕ್ಕಂಥ ಪ್ರಮುಖ ನಾಯಕರೊಂದಿಗೆ ಒಂದು ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾ ಇದ್ರೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ವಿದೇಶದ ಒಂದು ನೆರವನ್ನು ಪಡೆಯತಕ್ಕಂಥ ಮೊದಲ ನಾಯಕ ಅಂತ ಹೇಳಿದ್ರೆ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸರು ಅಂತ ಕರೀತಾ ಇದ್ವಿ. ಈ ರೀತಿಯಾಗಿ ಸುಭಾಷ್ ಚಂದ್ರ ಬೋಸರು ಆ ಒಂದು ಜರ್ಮನಿಯಲ್ಲಿ ಇರಬೇಕಾದ್ರೆ ಆಜಾದಿಂದ ಪೌಚ್ ಅಂತ ಕರೀತಾ ಇದ್ವಿ. ಇನ್ನು ಆಜಾದಿನ್ ಪೌಜ್ ಒಂದು ರಾಜಕೀಯ ಪಕ್ಷದ ಮುಖಾಂತರವಾಗಿ ಒಂದು ರೇಡಿಯೋ ಸಂಭಾಷಣೆಯನ್ನ ಮಾಡ್ತಾ ಇದ್ರೆ, ಸೊ ಈ ರೇಡಿಯೋ ಸಂಭಾಷಣದಲ್ಲಿ ಭಾರತೀಯರನ್ನ ವಿದೇಶದಲ್ಲಿರ್ತಕ್ಕಂಥ ಭಾರತೀಯರನ್ನ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಉರಿದುಂಬಿಸುವುದಕ್ಕೋಸ್ಕರ ಆಜಾದಿನ್ ಪೌಜ್ ರೇಡಿಯೋ ಸಂಭಾಷಣೆ ಮುಖಾಂತರ ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಜಪಾನ್ ಸಹಾಯ ಮಾಡ್ತಾ ಇದೆ, ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ಈಗಾಗಲೇ ಪರ್ಲ್ ಹಾರ್ಬರ್ ಅಂದ್ರೆ ಅಮೆರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರ್ಲ್ ಹಾರ್ಬರ್ ಅನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭ 1940. ಈ ಸಂದರ್ಭದಲ್ಲಿ ಇವರ ಒಂದು ಸಹಾಯವನ್ನು ಪಡೆದ್ರೆ ಬ್ರಿಟಿಷರಿಂದ ಹೇಗಾದರೂ ಭಾರತದ ಗಡಿಯವರಿಗೆ ಈ ಒಂದು ಜಪಾನ್ ದಾಳಿಯನ್ನು ಮಾಡ್ತಾ ಬಂದಿರುತ್ತೆ. ಇವರ ಒಂದು ಸಹಾಯವನ್ನು ಪಡೆದ್ರೆ ನಾವು ಭಾರತವನ್ನು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸಬಹುದು ಎಂಬ ಉದ್ದೇಶವನ್ನು ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಯೋಚನೆಗಳನ್ನು ಮಾಡಿದ್ರೆ, ಇದೇ ಸಂದರ್ಭದಲ್ಲಿ ಟೋಕಿಯೋದಲ್ಲಿ ಅಂದರೆ ಈ ಹಿಂದೆ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥ ರಾಸ್ ಬಿಹಾರಿ ಬೋಸ್ ಅಂತ ಕರೀತಾ ಇದ್ವಿ. ಈ ರಾಸ್ ಬಿಹಾರಿ ಎಂಬುವರು ಏನು ಮಾಡ್ತಾರೆ, ಈ ಟೋಕಿಯೋದಲ್ಲೇ ಇದ್ದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ. ಸೊ ಅದರ ಒಂದು ಸೇನಾ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾ ಇದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರೆ ವಹಿಸ್ಕೊಳ್ತಾರೆ. ಆ ಸೈನ್ಯವನ್ನು ನಾವು INA ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, INA ಇಂಡಿಯನ್ ನ್ಯಾಷನಲ್ ಆರ್ಮಿ ನೆನ್ಪಿಟ್ಕೊಳ್ಳಿ. ಸೊ ರಾಸ್ ಬಿಹಾರಿ ಒಂದು ಬೋಸರು ಟೋಕಿಯೋದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಯಾವುದೋ ಪಕ್ಷ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಒಂದು ಸೇನಾ ನಾಯಕತ್ವವನ್ನು ಯಾರು ವಹಿಸ್ಕೊಳ್ತಾ ಇದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ವಹಿಸ್ಕೊಂಡು ಅವರು ಚಲೋ ಡೆಲ್ಲಿ ಅಂತ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ರೆ, ಅಂದರೆ ಭಾರತದ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತದ ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿಯಾದ ದೆಹಲಿಯನ್ನು ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವರ ಒಂದು ನಾಯಕತ್ವವನ್ನು ವಹಿಸ್ಕೊಳ್ತಾ ಇದ್ರೆ. ಅದೇ ರೀತಿಯಾಗಿ ಈ ಮಹಿಳಾ ರೆಜಿಮೆಂಟ್ ಸೇನಾ ಮುಖ್ಯಸ್ಥರಾಗಿ ಲಕ್ಷ್ಮೀ ಸೇಗಲ್ಲರ ನೇತೃತ್ವದಲ್ಲಿ ಮಹಿಳಾ ನಾಯಕ ಸಹ ಏನು ಮಾಡ್ತಾರೆ, ಈ ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅಥವಾ ದೆಹಲಿಯನ್ನು ವಶಪಡಿಸ್ಕೋಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ದೆಹಲಿ ಚಳವಳಿಯನ್ನು ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ದೆಹಲಿ ಚಳವಳಿಯನ್ನು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಈ ವಿದೇಶಿಯರ ಒಂದು ನೆರವನ್ನು ಪಡ್ಕೊಂಡು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳು ಅಂತ ಹೇಳಿದ್ರೆ, ಈ ಬರ್ಮದ ರಾಜಧಾನಿಯಾಗಿರ್ತಕ್ಕಂಥ ರಂಗೂನ್ ಮುಖಾಂತರವಾಗಿ ಭಾರತದ ಪ್ರದೇಶಗಳಾಗಿರ್ತಕ್ಕಂಥ ಅಂಡೋಮನ್ ಮತ್ತು ನಿಕೋಬಾರ್ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಇಲ್ಲಿ ಬ್ರಿಟಿಷ್ ಸೈನ್ಯ ಮತ್ತು ಭಾರತೀಯ INA ಸೈನ್ಯ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನು ಕರಿತೀವಲ್ಲ, ಈ ಸೈನ್ಯದ ನೋಡಿ ನೇರವಾಗಿ ಮುಖಾಮುಖಿಯಾಗಿರ್ತಕ್ಕಂಥ ಒಂದು ಹೋರಾಟ ನಡೆಯುತ್ತೆ. ಈ ಒಂದು ಹೋರಾಟದಲ್ಲಿ INA ಸೈನ್ಯ ಏನು ಮಾಡುತ್ತೆ, ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶ, ಬರ್ಮದ ರಾಜಧಾನಿ ಆಗಿರ್ತಕ್ಕಂಥ ರಂಗೂನ್ ಎಂಬ ಮೂರು ಪ್ರದೇಶಗಳನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳುತ್ತೆ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧವಾಗಿ ಗೆದ್ದು ಈ ಅಂಡಮಾನ್ ಎಂಬ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿದಂಥ ಕೀರ್ತಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಲ್ತಾ ಇದೆ. ಈ ರೀತಿಯಾಗಿ ಈ ಒಂದು ಹೋರಾಟಗಳು ನಡೀತಾ ಇದೆ. ಇನ್ನು ಭಾರತದ ಇನ್ನು ಮುಂದಾದ ಪ್ರದೇಶಗಳನ್ನು ವಶಪಡಿಸ್ಕೋಬೇಕು, ಈ ಬಾಂಬೆ ಅಂತ ಒಂದು ಪ್ರದೇಶವನ್ನು ವಶಪಡಿಸ್ಕೋಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ತಮ್ಮ ವಿದೇಶಿ ಸಂಘಟನೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ವಿದೇಶಗಳಿಗೆ ಹೋಗಬೇಕಂತ ಒಂದು ಪ್ಲಾನ್ ಹಾಕ್ಕೊಂಡಿರ್ತಾರೆ. ಇದೇ ರೀತಿಯಾಗಿ ರಂಗೂನ್ ಮುಖಾಂತರವಾಗಿ ಅವರು ಪ್ರಯಾಣವನ್ನು ಅಳಿಸಬೇಕಾದ್ರೆ ವಿಮಾನ ಅಪಘಾತದಿಂದ ಮರಣವನ್ನು ಹೊಂದಿರ್ತಕ್ಕಂಥದ್ದು. ಆದರೆ ಇವರ ಒಂದು ಸಾವು ಬಹಳಷ್ಟು ನಿಗೂಢವಾಗಿರ್ತಕ್ಕಂಥದ್ದು, ಏಕೆಂತಂದರೆ ಅವರ ಒಂದು ಸಾವು ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು, ಅವರನ್ನು ಬ್ರಿಟಿಷರೇ ಎಲ್ಲಿ ಅಪಹರಣ ಮಾಡಿದ್ರು ಎಂಬುದು ಒಂದು ಉದ್ದೇಶವಾದರೆ, ಇಲ್ಲ ವಿಮಾನ ಅಪಘಾತದಿಂದ ಮರಣ ಹೊಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಈ ಒಂದು 1947 ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿಯಲ್ಲಿ
ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರ ನಾಯಕ ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರ ಅಪಹರಣ ಅಥವಾ ಅಪಘಾತದಿಂದ ಆಗಿರ್ತಕ್ಕಂಥ ಹಿನ್ನಡೆಯಿಂದಾಗಿ ಈ ರಾಷ್ಟ್ರೀಯ ನಾಯಕರಿಗೆ ಅಂದರೆ ಈ INS ಸೈನ್ಯರಿಗೆ ಯಾವ ರೀತಿಯಾದ ಒಂದು ನಾಯಕತ್ವ ಇಲ್ಲದೆ ಅವರು ಹೋರಾಟವನ್ನು ಮಾಡಲಾಗದೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇಲ್ಲಿ ಪ್ರಮುಖರಾಗಿರ್ತಕ್ಕಂಥ INA ನಾಯಕರನ್ನು ಬಂಧಿಸುತ್ತೆ. ಇನ್ನು ಕೆಲವಷ್ಟು ಜನರನ್ನು ದೇಶದಿಂದ ಗಡೀಪಾರು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಬ್ರಿಟಿಷರ ವಿರುದ್ಧ ಬಹಳಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಅಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಒಂದು ಹೆಸರನ್ನು ಅವಿಸ್ಮರಣೀಯವಾಗಿ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇಷ್ಟೆಲ್ಲ ಹೋರಾಟಗಳು ನಡೆದು, ಅದೇ ರೀತಿಯಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಅಥವಾ ಭಾರತದ ಸಂವಿಧಾನ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಅಂತಲೇ, ಹಾಗೂ ಸಂವಿಧಾನದ ಶಿಲ್ಪಿ ಅಂತಲೇ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಹೋರಾಟವು ಸಹ ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ಅವರ ಒಂದು ಇತಿಹಾಸವನ್ನು ಕುರಿತು ನಮ್ಮ ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಹಾಗಾದರೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಈ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಚಳುವಳಿ ಅಂತ ಏನು ಕರಿತೀವಿ, ಇದು SLC ಎಕ್ಸಾಮ್ ದೃಷ್ಟಿಯಿಂದಾಗಿ 4 ಅಂಕದ ಪ್ರಶ್ನೆಗಳು ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಲೆಸನ್ ನಾವು ಹೆಚ್ಚಾಗಿ ಓದಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಕ್ವಶನ್ಸ್ ಅನ್ನ ಇಲ್ಲಿ ಕೇಳ್ಬೋದಪ್ಪ ಅಂತಂದ್ರೆ, ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟ ಚಳುವಳಿಯಲ್ಲಿ ಸುಭಾಷ್ ಚಂದ್ರ ಬೋಸರ ಒಂದು ಪಾತ್ರ ಏನು ಅನ್ನೋದನ್ನ ನಾವು ನೆನ್ಪಿಡ್ಕೋಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಅವರು ಯಾವ ರೀತಿಯಾದ ಕಾಂಗ್ರೆಸ್ ಅಧಿವೇಶನಗಳನ್ನು ನಡೆದು ಅದರಲ್ಲಿ ಯಾವ ರೀತಿಯಾದ ತೀರ್ಮಾನಗಳಿಂದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದು ಆ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡಿದ್ರು, ಆ ಫಾರ್ವರ್ಡ್ ಬ್ಲಾಕ್ ಮುಖಾಂತರವಾಗಿ ಆಜಾದ್ ಹಿಂದ್ ಫೌಜ್ ಮುಖಾಂತರವಾಗಿ ಹೋರಾಟವನ್ನು ಮಾಡಿದ್ರು ಅಂತ ನೋಡ್ತಾ ಬಂದ್ವಿ. ಕೊನೆಗೆ ಈ ಸುಭಾಷ್ ಚಂದ್ರ ಬೋಸ್ರು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿಯವರು ಒಂದು ಕರೆಯನ್ನು ಕೊಟ್ಟಿದ್ದು, ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಟ್ಟರೆ, ಆದರೆ ಇವರು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ನೀವು ನನಗೆ 38 ಕೋಟಿ ಜನರು ಇರ್ತಕ್ಕಂಥ ದೇಶದಲ್ಲಿ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಹೇಳಿ ಹೋರಾಟ ಮಾಡಿರ್ತಕ್ಕಂಥ ನಾಯಕ ಅಂತಂದರೆ ನಾವು ಸುಭಾಷ್ ಚಂದ್ರ ಬೋಸ್ರ ಹೆಸರನ್ನು ನಾವು ಈಗಲೂ ಸಹ ನೆನಪಿನಲ್ಲಿ ಇಡ್ತಾ ಇದ್ವಿ. ಈ ರೀತಿಯಾಗಿ ಒಂದು ಹೋರಾಟ ಯಶಸ್ವಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಮುಂದೆ ಉಳಿದಂತೆ ಯಾವ ರೀತಿಯಾಗಿ ಭಾರತ ಸ್ವಾತಂತ್ರ್ಯಗೊಳ್ಳುತ್ತೆ, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಕಾಯ್ದೆಗಳು ಬರ್ತವೆ, ಇನ್ನು ಸ್ವಾತಂತ್ರ್ಯ ನಂತರ ಯಾವ ರೀತಿಯಾದ ಘಟನೆಗಳು ನಡೆದವು ಎಂಬುದನ್ನು ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೆ ಅಭ್ಯಾಸ ಮಾಡ್ತಾ ಹೋಗೋಣ.